ಡಿಯರ್ ಫ್ರೆಂಡ್ಸ್, ನಿನ್ನೆ ಒಂದು ಸಣ್ಣ ಕೆಲವರಿಗೆ ಡೌಟ್ ಇತ್ತು ಅಂದ್ರೆ ಕೆಲವರಿಗೆ ಹೊಸೊಬ್ಬರಿಗೆ ಹಾಗೆ ಡೌಟ್ ಇರ್ಬೋದು ಯಾರು ಹೇಳುವಾಗ. ನಾವು ನೋಡು, ನಮ್ಮ ದುಡ್ಡು ಬಿನಾನ್ಸ್ ಅಲ್ಲಿ ಹಾಕ್ತೀವಿ. ಬಿನಾನ್ಸ್ ಅನ್ನು ನೋಡಿ, ಇದು ಬಿನಾನ್ಸ್ ಈಗ ಓಪನ್ ಮಾಡ್ತೀವಲ್ಲ, ಇದು ಬಿಂದು ಬಿನಾನ್ಸ್ ನೋಡಿ, ಈ ತರ ಇರುತ್ತೆ. ಬಿನಾನ್ಸ್ ಅಂದ್ರೆ ಪ್ಲೇ ಸ್ಟೋರ್ ಆಗಿ ನಾವು ಡೌನ್ಲೋಡ್ ಮಾಡ್ತೀವಿ, ಈ ತರ ಬಿನಾನ್ಸ್ ಇರುತ್ತೆ. ಸೊ ಬಿನಾನ್ಸ್ ಅನ್ನು ನಾವು ಓಪನ್ ಮಾಡುವಾಗ ನಮ್ಮ ಹೋಮ್ ಅಲ್ಲಿ ಈಗ ಇರುತ್ತೆ. ಅದಕ್ಕೆ ಮುಂಚೆ ನಾವಿಲ್ಲಿ ನಮ್ಮಲ್ಲಿ ಪ್ರೊಫೈಲ್ ಇಲ್ಲಿ ಬಂದ್ಬಿಟ್ಟು ನಾವಿದೆ KYC ಅಪ್ಡೇಟ್ ಮಾಡಿ ಇದನ್ನ ವೆರಿಫೈ ಮಾಡಿರ್ಬೇಕು. ನೋಡಿ, ವೆರಿಫೈ ಆಗುವಾಗ ನೋಡಿ, ಈ ತರ ಬರುತ್ತೆ ನೋಡಿ, ವೆರಿಫೈ ಅಂದ್ರೆ ಈ ತರ ಬರಬೇಕು. ವೆರಿಫೈ ಬರಬೇಕಂದ್ರೆ ನಮ್ಮದು ನೋ ಯುವರ್ ಕಸ್ಟಮರ್ ಅಂದ್ರೆ ನಮ್ಮ ಪಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್, ಫ್ರೆಂಡ್ ಬ್ಯಾಕ್ ಫೋಟೋ, ನಮ್ಮ ಫೋಟೋ, ಮತ್ತೆ ನಮ್ಮ ಅಡ್ರೆಸ್, ಡೇಟ್ ಆಫ್ ಬರ್ತ್, ಇಮೇಲ್ ID, ಫೋನ್, ಇದೆಲ್ಲ ವೆರಿಫೈ ಆಗಿ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಎಲ್ಲ ಓಕೆ ಪಕ್ಕಿ ಇದ್ರೆ ಮಾತ್ರ ನಮಗೆ ಈ ವೆರಿಫೈ ಅಂತ ಬರುತ್ತೆ. ಈ ವೆರಿಫೈ ಬಂದ ಮೇಲೆ ಮಾತ್ರ ನಮಗೆ ಬಿನಾನ್ಸ್ ಒಳಗಡೆ ನಮ್ಮ ಫಂಡ್ ಅನ್ನ ಹಾಕ್ಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ಫಂಡ್ ರಿಸೀವ್ ಮಾಡಕ್ ಆಗಲ್ಲ, ಸೆಂಡ್ ಮಾಡಕ್ ಆಗಲ್ಲ, ಆತರ ಆಗುತ್ತೆ. ಸೊ ಹಿಂಗ ಆಗುತ್ತೆ. ಅದಕ್ಕೆ ನಮ್ಮ ಫಂಡ್ ಅಲ್ಲಿ ಇರುತ್ತೆ, ನಮ್ಮ ವಾಲೆಟ್ ಅಲ್ಲಿ ಇರುತ್ತೆ. ವಾಲೆಟ್ ಅಂದ್ರೆ ನಾವು ಇಲ್ಲಿ ನೋಡಿ, ವಾಲೆಟ್ ಅಲ್ಲಿ ಇದೆ, ವಾಲೆಟ್ ಡೌನ್ ಅಲ್ಲಿ ಇಲ್ಲಿ ನೋಡಿ, ರೈಟ್ ಅಲ್ಲಿ ಇಲ್ಲಿ ವಾಲೆಟ್ ಇದೆ. ಸೊ ಇದನ್ನ ನಾವು ಓಪನ್ ಮಾಡಿ ಇಲ್ಲಿ ನಮ್ಮ ನೋಡಿ, ಇಲ್ಲಿಗೆ ನೋಡಿ, ಸ್ಪೋರ್ಟ್ ವಾಲೆಟ್ ಅಲ್ಲಿ ನಮ್ಗೆ ಏನ್ ದುಡ್ಡು ಇಲ್ಲಿ ತೋರಿಸುತ್ತೆ. ಇಲ್ಲ ಇಲ್ಲಿ ಸಹ ನೋಡಬಹುದು ನಮ್ಮ ಸ್ಪೋರ್ಟ್ ಅಂದ್ರೆ ಇಲ್ಲಿ, ಇಲ್ಲಿ ಸಹ ನೋಡಬಹುದು ಮೇಲ್ಗಡೆ. ಓಕೆ, ಸೊ ಈ ಸ್ಪೋರ್ಟ್ ಅದೇ ನಮ್ಮ ಇದು ಪೋರ್ಟ್ಫೋಲಿಯೋ ನೋಡಿ. ನಮ್ಮಲ್ಲಿ ನನ್ನಲ್ಲಿ ಏನೇನಿದೆ ನೋಡಿ, ಇಲ್ಲಿ ಶಿಬಾ ಕಾಯಿನ್ ಇದೆ, USDT ಇದೆ, ಮ್ಯಾಟಿಕ್ ಇದೆ, ವಜ್ರಕ್ಸ್ ಇದೆ, BNB, BTC, ಅಯ್ಯೋ ಇದೆಲ್ಲ ನಮ್ದು ಟ್ರೇಡ್ ಆಗೋದು, ಹೋಲ್ಡ್ ಮಾಡೋದೆಲ್ಲ ಇದೆ. ಇದೆಲ್ಲ ಬಂದ್ಬಿಟ್ಟು ನಮ್ಮ ಬಿನಾನ್ಸ್ ಅಕೌಂಟ್ ಅಲ್ಲಿ. ಓಕೆ, ಸೊ ಇಲ್ಲಿ ನಮ್ಮ ಬಿನಾನ್ಸ್ ಅಲ್ಲಿ 395 ಕಾಯಿನ್ಸ್ ಇದೆ. ಇದರಿಂದ 70 ಕಾಯಿನ್ಸ್ ಮಾತ್ರ ರಾಯಲ್ ಕ್ಯೂ ನಾವು ಟ್ರೇಡ್ ಮಾಡಕ್ ಯೂಸ್ ಮಾಡ್ತೇವೆ. ರಾಯಲ್ ಕ್ಯೂ ಇಂದ ಇದರಲ್ಲಿರುವ 70 ಕಾಯಿನ್ಸ್ ಮಾತ್ರ ಟ್ರೇಡ್ ಮಾಡಕ್ಕಾಗುತ್ತೆ. ಸೊ ಟ್ರೇಡ್ ಮಾಡ್ಬೇಕಂದ್ರೆ ಹೆಂಗಂದ್ರೆ ನಾವು ರಾಯಲ್ ಕ್ಯೂ ಮತ್ತೆ ಬಿನಾನ್ಸ್ ಕನೆಕ್ಟ್ ಮಾಡ್ಬೇಕಂದ್ರೆ API ಲಿಂಕ್ ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಬರುತ್ತೆ. ಅಪ್ಲಿಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಬಿನಾನ್ಸ್ ಓಪನ್ ಮಾಡಿ ಇಲ್ಲಿ ಮೋರ್ ಅಂದ ಆಪ್ಷನ್ ಇದೆ. ಈ ಮೋರ್ ಅನ್ನ ನೀವು ಟಚ್ ಮಾಡಿ, ಟಚ್ ಮಾಡಿ ಸ್ಕ್ರೋಲ್ ಮಾಡಿ ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ ನಮಗೆ API ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಕಾಣ್ತಲ್ಲ, API ಮ್ಯಾನೇಜ್ಮೆಂಟ್. ಓಕೆ, ಸೊ API ಮ್ಯಾನೇಜ್ಮೆಂಟ್ ಟಚ್ ಮಾಡಿ. ಸೊ ಇನ್ನೊಂದು ಫೈಲ್ ಅದು ಓಪನ್ ಆಗುತ್ತೆ. ನೋಡಿ ಈ ತರ ಇಲ್ಲಿ ಬಂದು ನಾವು API ಮ್ಯಾನೇಜ್ಮೆಂಟ್, ಇಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿಗೆ ಕ್ರಿಯೇಟ್ API ಅಂದ್ರೆ ಇಲ್ಲಿ ನೋಡಿ, ಕ್ರಿಯೇಟ್ API. ಇದು ಒಳಗಡೆ ನಾವು ಒಂದು ಲೇಬಲ್ ಅನ್ನು ಹಾಕ್ಬೇಕು. ಲೇಬಲ್ ಅಂದ್ರೆ ನಮಗೆ ಇಷ್ಟ ಬಂದ ಏನ್ ಹೆಸರು ಬೇಕು ಅಂದ್ರೆ ಲೇಬಲ್ ಒಂದು ಹೆಸರು ಹಾಕೋದು. ಸೊ ನಾವೇನ್ ಮಾಡ್ತೇವೆ, ರಾಯಲ್ ಕಿ ಕೊಟ್ಟಕನ ರಾಯಲ್ ಕಿ ಅಂತ ಕೊಡೋದು, ಇಲ್ಲ ನಿಮ್ಮ ಹೆಸರು ಬೇಕಂತ ಕೊಡ್ಬೋದು, ಬೇಕಂದ್ರೆ ನನ್ನ ಹೆಸರನ್ನ ಹಾಕ್ತೀನಿ, ಸಂಜೆ ಅಂತ ಹಾಕ್ತೀನಿ, ಯಾರಿಗೆ ಏನ್ ಬೇಕಂತ ಹಾಕ್ಬೋದು, ಸಂಜೆ ಹಾಕ್ತೀವಿ. ಈ ಹೆಸರಿನ ಒಂದು ಇದನ್ನ API ಇದನ್ನ ನಾನು ಪ್ರೊಸೀಡ್ ಮಾಡ್ತೇನೆ, ಕ್ರಿಯೇಟ್ ನೋಡಿ ಈ ತರ API ಮಾಡಿದೀವಿ. ಸೊ ನೋಡಿ ಈ API ಮಾಡೋ ಇಲ್ಲ ಸೆಕ್ಯೂರಿಟಿ ಎಲ್ಲ ಕೇಳುತ್ತೆ. ಫಸ್ಟ್ ಸೆಕ್ಯೂರಿಟಿ ವೆರಿಫಿಕೇಶನ್ ನಮ್ಮ ಮೇಲೆ ಈ ತರ ಒಂದು ಡ್ರಾಗ್ ಮಾಡಿ ಒಂದಿದು ಹೊಸಲ್ ಬಂದಿದೆ. ಇದಾದ್ಮೇಲೆ ನೋಡಿ ಇಲ್ಲಿಗೆ ನಮಗೆ ಏನ್ ಕೇಳುತ್ತೆ ನೋಡಿ, ಇಲ್ಲಿಗೆ ಫೋನ್ ನಂಬರ್ ವೆರಿಫಿಕೇಶನ್, ಇಲ್ಲಿ ಸೆಂಡ್ ಕೋಡ್, ಗೆಟ್ ಕೋಡ್ ಹಾಕ್ಬೇಕು. ಅದೇ ತರ ಇಮೇಲ್ ವೆರಿಫಿಕೇಶನ್ ಕೋಡ್, ಇಲ್ಲಿಗೆ ಗೆಟ್ ಕೋಡ್ ಇಡಬೇಕು. ಅದೇ ತರ ಅಥೆಂಟಿಕೇಶನ್, ಈ ಮೂರು ವೆರಿಫಿಕೇಶನ್ ಹಾಕಿದ್ರೆ ಅಟ್ಲೀಸ್ಟ್ ಇದರಲ್ಲಿ ಈ ಒಂದು ಇಲ್ಲ ಎರಡು ಕಂಪಲ್ಸರಿ ಬೇಕೇ ಬೇಕು. ಮೂರನೇದು ಇಲ್ಲಾಂದ್ರೆ ತೊಳಲ ಇದ್ರೆ ಒಳ್ಳೇದು. ಓಕೆ, ಸೊ ಇನ್ನು ಸ್ವಲ್ಪ ನಮ್ಮ ಸೆಕ್ಯೂರಿಟಿ ಇದನ್ನ ಅಂದ್ರೆ ನಮ್ಮ ಅಕೌಂಟ್ ಬ್ಲಾಕ್ ಚೈನ್ ಟೆಕ್ನಾಲಜಿನ ಇದು ಎರಡು, ಈ ಎರಡು OTP ಇಂದ ನಮ್ಮಲ್ಲೆಲ್ಲ ಎಂತ ಡಿಜಿಟಲ್ ಟ್ರಾನ್ಸ್ಫರ್ ಆಗುತ್ತೆ. ಈ ಡಿಜಿಟಲ್ ಕ್ರಿಯೇಟ್ ಆಗಿ ಈ ಪ್ರತಿ ಸೆಕೆಂಡ್ ಈ ಡಿಜಿಟಲ್ ಫಾರ್ಮೆಟ್ ಆಗಿ ಇದನ್ನ ಓಪನ್ ಮಾಡಿ ಏನಕ್ಕೆ ಅಲೋ ಮಾಡ್ಬೇಕಂದ್ರೆ ಈ ತರ ಕೋಡ್ಗಳು ಪ್ರತಿ ಸೆಕೆಂಡ್ ಹೊಸ ಹೊಸ ಬರುತ್ತೆ. ಆ ಕೋಡ್ ಹಾಕಿದ್ರೆ ಮಾತ್ರ ಇದಕ್ಕೆ ಪ್ರೊಸೀಡ್ ಆಗುತ್ತೆ. ಓಕೆ, ಸೊ ಇಲ್ಲಿ API ಕ್ರಿಯೇಟ್ ಮಾಡೋ ಕೂಡ ನಮಗೆ ಈ ತರ ಬೇಕು. ಸೊ ನಾನೀಗ ಫೋನ್ ವೆರಿಫಿಕೇಶನ್, ಓಕೆ ಇಲ್ಲಿಗೆ ಇಲ್ಲಿಗೆ ಟಚ್ ಕೊಡ್ತೀನಿ. ಆಗ ನನಗೆ ಫೋನ್ ವೆರಿಫಿಕೇಶನ್ ಬರುತ್ತೆ ನೋಡಿ, ಇಲ್ಲಿ ಬಂದಾಯ್ತು, ಕೊಟ್ಟೆ ಮೊಬೈಲ್ ವೆರಿಫಿಕೇಶನ್ ಕೋಡ್ ಸಂದಿ, ಈಗ ಅದು ಬರುತ್ತೆ, ಆ ಕೋಡ್ ಅಲ್ಲಿಗೆ ಹಾಕ್ಬೇಕು. ಕೋಡ್ ಬಂದಿದೆ 572446 ನೋಡಿ, ಕೋಡ್ ಹಾಕಿದ್ದೇನೆ. ಅದೇ ತರ ಇಮೇಲ್ ವೆರಿಫಿಕೇಶನ್, ಅದನ್ನ ಇಮೇಲ್ ನಾನು ಕೊಡ್ಬೇಕು. ಸೊ ಇಲ್ಲಿ ನಾನು ಸೀದ ಇಮೇಲ್ ಹೋಗ್ಬೇಕು. ನೋಡಿ ಇಲ್ಲಿಗೆ ನೋಡಿ, ಬಿನಾನ್ಸ್ ಅಲ್ಲಿ ಕೂಡ ನೋಡಿ, ನಮಗೆ ಏನ್ ಬಿನಾನ್ಸ್ ನಾವು ಏನ್ ಆಕ್ಷನ್ ಮಾಡ್ತೀವಿ ಅದು ಕ್ರಿಯೇಟ್ ಫಂಡ್ ಟ್ರಾನ್ಸ್ಫರ್ ಫಂಡ್, API ಅದು, ಮೊಬೈಲ್ ಚೇಂಜ್, ಇಮೇಲ್, ಏನ್ ನಾವು ಏನ್ ರಿಕ್ವೆಸ್ಟ್ ಕೊಡ್ತೀವಿ ಅದು ಕ್ಲೀನ್ ಆಗಿ ಅಲ್ಲಿ ತೋರಿಸುತ್ತೆ. ಏನಕ್ಕೋಸ್ಕರ ಅಲ್ಲಿ ಕೋಡ್ ಬಂದಿದೆ ನೋಡಿ, ಅಷ್ಟು ಸೇಫ್ ಆಗಿದೆ. ಸೊ ಅಲ್ಲಿ ನಾವು ಕ್ರಿಯೇಟ್ API ಹಾಕಿದ್ವಿ ನೋಡಿ, ಈ ಕೋಡ್, ಈ ಕೋಡ್ ಇದೆಲ್ಲ, ಈ ಕೋಡ್ ಅನ್ನ ಕಾಪಿ ಪೇಸ್ಟ್ ಮಾಡಿ ನಾವು ಎಲ್ಲಿ ಕೊಡ್ಬೇಕು, ನಮ್ಮ ಆ ಕೋಡ್ ಮಾಡೋಡ ಕೊಡ್ಬೇಕು. ಮತ್ತೆ ನಾನು ಇಲ್ಲಿ ಗೂಗಲ್ ಅಥೆಂಟಿಕೇಶನ್ ಆಗಿರೋದು, ನಾವು ಗೂಗಲ್ ಅಥೆಂಟಿಕೇಶನ್ ಕಟ್ಕೊಳ್ಬೇಕು. ಗೂಗಲ್ ಅಥೆಂಟಿಕೇಶನ್ ನಮಗೆ ಎಲ್ಲ ಗೊತ್ತಿದೆ, 30 ಸೆಕೆಂಡ್ಸ್ ಅಲ್ಲಿ ಕೋಡ್ಗಳು ಚೇಂಜ್ ಆಗ್ತಾ ಇರ್ತದೆ ನೋಡಿ ಇಲ್ಲಿ. ಓಕೆ, ಸೊ 30 ಸೆಕೆಂಡ್ ಒಳಗಡೆ ಅಲ್ಲಿ ಕೊಟ್ಟು ಅದನ್ನ ಸಬ್ಮಿಟ್ ಮಾಡ್ಬೇಕು, ಇಲ್ಲ ಇನ್ವಾಲಿಡ್ ಅಂತ ಬರುತ್ತೆ ಅದು. ನೋಡಿ ಇಲ್ಲಿ ಹೊಸ API ಕ್ರಿಯೇಟ್ ಆಗಿದೆ ನೋಡಿ, ನನ್ನ ಹೆಸರಲ್ಲಿ ನೋಡಿ, ಸಂಜೆನಲ್ಲೇ ಏನ್ ಹೆಸರು ಆಗ್ಬೋದು, ನಾವು ರಾಯಲ್ ಕ್ಯೂ ಹಾಕಿದ್ರೆ ಬೆಸ್ಟ್.
ಗೋಲ್ಡನ್ ರಾಕ್ ಕಿ ಬಂದಿದ್ದ ಕಾರಣ ಸಂಜೆ ಹಾಕಿದ್ವಿ. ಸೊ ಇಲ್ಲಿಗೆ ಬಂದು ನೋಡಿ, ಇಲ್ಲಿಗೆ ನೋಡಿ, API ಕೀ ಇಂದ ಒಂದು ಇರುತ್ತೆ ಇದು ನೋಡಿ, ಅದೇ ತರ ನೋಡಿ ಇಲ್ಲಿ ಒಂದು ಡಾಟ್ ಇರುತ್ತೆ ಇಲ್ಲಿ, ಈ ಡಾಟ್ ಅಲ್ಲಿ ನಾವು ಟಚ್ ಮಾಡಬೇಕು. ಟಚ್ ಮಾಡಿ ಇನ್ನೊಂದು ಫೈಲ್ ಓಪನ್ ಆಗುತ್ತೆ, ಅಲ್ಲಿ ಟಚ್ ಮಾಡಿ ಟಚ್ ಮಾಡಿ ನೋಡಿ, ಇಲ್ಲಿ ಒಂದು QR ಕೋಡ್ ಓಪನ್ ಆಯಿತು ನೋಡಿ, QR ಕೋಡ್ ಓಪನ್ ಆಯಿತು. ಇಲ್ಲಿಂದ QR ಕೋಡ್ ನೋಡಿ, ಇಲ್ಲಿಗೆ API ಕೀ ಇದೆ, ಇಲ್ಲಿಗೆ ನಾವು ಸೀಕ್ರೆಟ್ ಕೀ, ಅದೇ ತರ ಸೀಕ್ರೆಟ್ ಕೀ ಇದೆ. ಎಲ್ಲರೂ ಒಂದು ನೆನಪಿಟ್ಕೊಳ್ಳಿ, ಸಲ ಮೆಮೊರಿ ಕೊಳ್ಳಿ, ಒಂದು ಸದಿ ಕ್ರಿಯೇಟ್ ಮಾಡಿ ನಾವು ಅಪ್ಪಿತಪ್ಪಿ ಏನಾದ್ರು ಈ ಫೈಲ್ ಏನಾದ್ರು ಈ ಪೇಜ್ ನ ಬ್ಯಾಕ್ ಹೋದ್ರೆ ರಿಟರ್ನ್ ಬರುವಾಗ ಏನಾಗುತ್ತೆ, ಇದು ಬಂದ್ಬಿಟ್ಟು ಚಾವಿದು ಲಾಕ್ ಬಂದು ಲಾಕ್ ಆಗ್ಬಿಡುತ್ತೆ ಈ ತರ. ಅದೇ ತರ ಈ ಸೀಕ್ರೆಟ್ ಕೀ ಇದೆಯಲ್ಲ, ಇಲ್ಲಿ ಎಲ್ಲ ಬಂದು ಸ್ಟಾರ್ 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 ಇರುತ್ತೆ ಅಂದ್ರೆ ಲಾಕ್ ಆಗ್ಬಿಡುತ್ತೆ. API ಕೀ ಇರುತ್ತೆ, ಸೀಕ್ರೆಟ್ ಕೀ ಲಾಕ್ ಆಗ್ಬಿಡುತ್ತೆ. ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಇದ್ರೆ ಬಂದ ತಕ್ಷಣ ಈ QR ಕೋಡ್ ಒಂದು ಸ್ಕ್ರೀನ್ ಶಾಟ್ ತೆಗೆದ್ರೆ ಒಳ್ಳೇದು, ಒಳ್ಳೇದು. ಯಾಕಂದ್ರೆ ಈ API ಕೀ ಮತ್ತೆ ಸೀಕ್ರೆಟ್ ಕೀ ಎಲ್ಲಿ ಕೊಡ್ಬೇಕು, ನಾವು ರಾಯಲ್ ಕೀ ಕೊಡ್ಬೇಕು. ಓಕೆ, ಅದೇ ತರ ಇಲ್ಲಿ ಬಂದ್ಬಿಟ್ಟು ನೋಡಿ, API ರೆಸ್ಟ್ರಿಕ್ಷನ್ಸ್ ಅಂತ ಕೊಟ್ಟಿದೆ ನೋಡಿ, API ರೆಸ್ಟ್ರಿಕ್ಷನ್ ನೋಡಿ ಇಲ್ಲಿ ಇದೆ. ಇಲ್ಲಿ ನೋಡಿ ಏನಾಗಿದೆ, ಇನಾಬಲ್ ರೀಡಿಂಗ್. ಇನಾಬಲ್ ರೀಡಿಂಗ್ ಅಂದ್ರೆ ನೋಡಿ, ಮಾರ್ಕೆಟ್ ಈ ತರ ಮೂವ್ಮೆಂಟ್ ಬರ್ತಲ್ಲ, ಪರ್ಸೆಂಟ್ ಈ ತರ ಮೂವ್ಮೆಂಟ್ ಆಗುತ್ತಲ್ಲ, ಈ ಮೂವ್ಮೆಂಟ್ ಅಂದ್ರೆ ನಮ್ದು ನೋಡಿ ಪರ್ಸೆಂಟೇಜ್ ಅಪ್ ಅಂಡ್ ಡೌನ್ ಹೋಗ್ತದಲ್ಲ, ಆ ಮೂವ್ಮೆಂಟ್ ಇಲ್ಲಿ ರೀಡ್ ಆಗುತ್ತೆ. ಓಕೆ, ಅದೇ ತರ ನೆಕ್ಸ್ಟ್ ನಮಗೆ ಕೊಡಬೇಕು ನೋಡಿ, ಇನಾಬಲ್ ಸ್ಪಾಟ್ ಮಾರ್ಜಿನ್ ನಾವು ಮಾಡೋದು ಟ್ರೇಡ್. ಸೊ ಇದನ್ನ ನಾವು ಎಡಿಟ್ ಮಾಡಿ ಇಲ್ಲಿಗೆ ಈ ತರ ಟಿಕ್ ಕೊಡ್ಬೇಕು. ಯಾವುದೇ ಕಾರಣ ನೋಡಿ, ಇನಾಬಲ್ ವಿಡ್ರಾವಲ್, ಇನಾಬಲ್ ಮಾರ್ಜಿನ್ ಲೋನ್ ರೀಪೇ ಟ್ರಾನ್ಸ್ಫರ್, ಇನಾಬಲ್ ಫೀಚರ್ ಪರ್ಮಿಟ್ ಯೂನಿವರ್ಸಲ್ ಟ್ರಾನ್ಸ್ಫರ್, ಇನಾಬಲ್ ಇದೆಲ್ಲ ಏನು, ಇಷ್ಟು ಸಹ ಯಾವುದು ಕೊಡ್ಲಿಕ್ಕಿಲ್ಲ. ನಾವು ಕೊಡುದು ಇಲ್ಲಿ ಬಂದು ಇನಾಬಲ್ ನೋಡ್ಲಿಕ್ಕೆ ಕೊಟ್ಟಿದೀವಿ, ಮತ್ತೆ ಈ ಎರಡೇ ಕೊಡಬೇಕು. ಸೊ ಇದರಲ್ಲಿ ಏನ್ ಕೊಡುತ್ತೆ ಅದು ಮಾತ್ರ ವರ್ಕ್ ಆಗುತ್ತೆ ಅನ್ನ ಅದಕ್ಕೆ. ಕೋಡ್ ಮೇಲೆ ಎಡಿಟ್ ಅಂತ ಆಪ್ಷನ್, ಎಡಿಟ್ ಈ ಎಡಿಟ್ ನೋಡಿ, ಈ ಎಡಿಟ್ ಅದೇ ತರ ಎಡಿಟ್ ಕೊಡಬಹುದು. ಎಡಿಟ್ ಕೊಡುವಾಗ ಇಲ್ಲಿಗೆ ನಮಗೆ ಎಡಿಟ್ ಮಾಡಕ್ಕೆ ಈ ಆಪ್ಷನ್ಸ್ ಓಪನ್ ಆಗುತ್ತೆ ಇಲ್ಲಿಗೆ. ಓಕೆ, ಅದೇ ತರ ಇನ್ನೊಂದು ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನೋಡಿ, ಇಲ್ಲಿ ನೋಡಿ, ದಿಸ್ API ಕೀ ಅಲೋಸ್ ಆಕ್ಸೆಸ್ ಫ್ರಮ್ ದ ಎನಿ IP, ದಿಸ್ ಇಸ್ ನಾಟ್ ರೆಕಮೆಂಡೆಡ್ ಅಂದ್ರೆ ಆಗಲ್ಲ. ನಮಗೆ ಬೇಕಾದ ರೆಸ್ಟ್ರಿಕ್ಟ್ ಆಕ್ಸೆಸ್ ಟು ಟ್ರಸ್ಟೆಡ್ IP ಉಳ್ಳಸ್ ಅಂದ್ರೆ ಟ್ರಸ್ಟೆಡ್ಗೆ ಮಾತ್ರ ಇಲ್ಲಿ ಕೊಟ್ರೆ ಇದೆಲ್ಲ ಆಗುದು ಆಕ್ಸೆಸ್ ಆಗುದು. ಸೊ ಅಲ್ಲಿ ಎಡಿಟ್ ಕೊಡುವಾಗ ನೋಡಿ, ಇಲ್ಲೇ ಟಿಕ್ ಇದೆ, ಇಲ್ಲಿ ಟಿಕ್ ಕೊಡು, ಇಲ್ಲಿ ಟಿಕ್ ಕೊಡುವಾಗ ಇಲ್ಲೊಂದು ಕಾಲಮ್ ಓಪನ್ ಆಗುತ್ತೆ. ಈ ಕಾಲಮ್ ಒಳಗೆ ಏನ್ ಮಾಡ್ಬೇಕು, ನಮ್ಮ ರಾಯಲ್ ಕ್ಯೂ ಅಲ್ಲಿ ಇರುವಂತ IP ಅಡ್ರೆಸ್ ಇಲ್ಲಿಗೆ ಕೊಡ್ಬೇಕು. ಓಕೆ, ಸೊ ನಾನೀಗ ಮೇಲ್ಗೆ ಹೋಗಿ ಎಡಿಟ್ ಅಂತ ಕೊಡ್ತೀನಿ. ಈಗ ನೋಡಿ, ಎಡಿಟ್ ಅನ್ನು ಕೊಟ್ಟೆ, ಎಡಿಟ್ ಕೊಟ್ಟಾದ್ರೆ ಎಡಿಟ್ ಅಲ್ಲಿಗೆ ಸೇವ್ ಅನ್ ಬಂದಾಯ್ತು. ಎಡಿಟ್ ಅಲ್ಲಿ ಓಕೆ ಆದ್ಮೇಲೆ ಅಲ್ಲಿಗೆ ಸೇವ್ ಕೊಡ್ಬೇಕು. ಓಕೆ, ಸೊ ಎಡಿಟ್ ಕೊಡಿ ನೋಡಿ, ಇಲ್ಲಿಗೆ ನೋಡಿ, ಇಲ್ಲಿ ಬಾಕ್ಸ್ ಓಪನ್ ಆದ್ರೆ ಇನಾಬಲ್ ರೆಡಿ, ಇದೊಂದಾಯ್ತು. ಅದರ ಕೆಳಗಡೆ ನೋಡಿ, ಇಲ್ಲೊಂದು ಎಲ್ಲೋ ಇದೆಯಲ್ಲ ನೋಡಿ, ಈ ಇಲ್ಲಿ ಎಲ್ಲೋ ತೋರಿಸೋದಲ್ಲ ಅದು ನೋಡಿ, ಇಲ್ಲಿ ದೊಡ್ಡ ಕೊಳ ಆಗ ಅಲ್ಲಿ ಸೈಲೆಂಟ್ ಆಗಿತ್ತು, ಇಲ್ಲಿ ಅದು ಓಪನ್ ಆಗಿದೆ. ಸೊ ನಾವು ಇಲ್ಲಿಗೆ ಏನ್ ಕೊಡ್ತಾ ನೋಡಿ, ಎನಾಬಲ್ ರೆಡಿ ನೋಡಿ, ಅಲ್ಲಿ ಎಲ್ಲೋದಲ್ಲಿ ಟಿಕ್ ಆಯ್ತು. ಅದೇ ತರ ಬಂದ್ಬಿಟ್ಟು ರೆಸ್ಟ್ರಿಕ್ಟ್ ಆಕ್ಷನ್ ನೋಡಿ, ಇಲ್ಲಿಗೆ ಈ ತರ ನೋಡಿ ಟಚ್ ಮಾಡಕ್ಕೆ ಇಲ್ಲಿ ನೋಡಿ ನೋಡಿ, ವೆನ್ ಎಂಟ್ರಿಂಗ್ ಮೋರ್ ದನ್ 1 IP ನೋಡಿ, ಇಲ್ಲಿಗೆ ಕನ್ಫರ್ಮ್. ಸೊ ಏನಾಯ್ತು, ನಾನು ಇಲ್ಲಿ ಒಳಗಡೆ ನಾನು IP ಅಡ್ರೆಸ್ ತಗೊಂಡ್ಬಿಡಿ, ಯಾವ್ದು ರಾಯಲ್ ಕ್ಯೂ ಇಂದ. ಅದಕ್ಕೆ ಏನ್ ಮಾಡ್ಬೇಕು, ಈಗ ಇದು ಹೀಗೆ ಬಿಟ್ಟು, ಈ ಪೇಜ್ ಅನ್ನು ಹೀಗೆ ಬಿಟ್ಟು ಇದನ್ನ ಮಿನಿಮೈಸ್ ಮಾಡಿ ಬ್ಯಾಕ್ ಹೋಗ್ಬಿಡಿ, ಮಿನಿಮೈಸ್ ಮಾಡಿ ರಾಯಲ್ ಕ್ಯೂ ಒಳಗಡೆ ಹೋಗಿ. ರಾಯಲ್ ಕ್ಯೂ ಎಲ್ಲಿ ಇರುತ್ತೆ ನೋಡಿ, ನಮ್ಮ ಹೋಮ್ ಹೋಮ್ ಅಲ್ಲಿ ಬಂದು ಅಲ್ಲಿ ನಮಗೆ ಇಲ್ಲಿ API ಅನ್ನು ಇಲ್ಲಿ ತೋರಿಸುತ್ತೆ. ಅಲ್ಲಿ ಅದನ್ನ ಟಚ್ ಮಾಡಿ, API ಟಚ್ ಮಾಡುವಾಗ ಇಲ್ಲಿಗೆ ನಮಗೆ ಪರ್ಮಿಷನ್ ಇರೋದು, ಟ್ರೇಡ್ ಮಾಡಕ್ಕೆ ಪರ್ಮಿಷನ್ ಇರೋದು ಬಿನಾನ್ಸ್, ಓಬಿ, ಕಾಯಿನ್ ಬೇಸ್. ಮೂರಲ್ಲಿ ಯಾವ್ದು, ಈಗ ನಾವೆಲ್ಲ ಯೂಸ್ ಜಾಸ್ತಿ ಯೂಸ್ ಮಾಡೋದು ವೇಲ್ಡ್ ನಂಬರ್ 1 ಆಗಿರೋದು ಬಿನಾನ್ಸ್, ನಂಬರ್ 2 ಕಾಯಿನ್ ಬೇಸ್, ಹೂಬಿ. ಇದ್ರಲ್ಲಿ ಎಲ್ಲಾದ್ರು ಯಾರಿಗೆ ಅಟ್ ಅ ಟೈಮ್ ಮೂರಲ್ಲಿ ಕೂಡ ಮಾಡ್ಬೋದು, ಇಲ್ಲ ಯಾವ್ದು ಒಂದ್ರಲ್ಲಿ ಕೂಡ ಮಾಡೋದು. ಸೊ ನಾವು ಯೂಸ್ ಮಾಡೋದು ಬಿನಾನ್ಸ್, ಬಿನಾನ್ಸ್ ಅನ್ನು ಓಪನ್ ಮಾಡಿದೀವಿ. ಒಂದು ವೇಳೆ ನಿಮಗೆ ಬಿನಾನ್ಸ್ ಅಲ್ಲಿ ಬೈಂಡಿಂಗ್ ಹೇಗೆ ಮಾಡೋದು ಗೊತ್ತಿಲ್ಲ ಅಂದ್ರೆ, ಈ ರಾಯಲ್ ಕ್ಯೂ ಅಲ್ಲಿ ಹೋಗಿ API ಒತ್ತಿ ಬಿನಾನ್ಸ್ ಬಂದ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಿ, ಇಲ್ಲಿ ಟಾಪ್ ಅಲ್ಲಿ ನೋಡಿ, ಇಲ್ಲಿ ಬಿನಾನ್ಸ್ ಬೈಂಡಿಂಗ್ ಇಲ್ಲೊಂದು ನೋಡಿ, ಒಂದು ಆ ಪ್ಲೇ ಬಟನ್, ಇದನ್ನ ಟಚ್ ಮಾಡಿದ್ರೆ ಸೀದಾ ಯೂಟ್ಯೂಬ್ ಲಿಂಕ್ ಹೋಗ್ಬಿಟ್ಟು ಹೌ ಟು ಇದು ಹೇಗೆ ಕ್ರಿಯೇಟ್ ಮಾಡೋದ್ರಲ್ಲಿ ಇಂಗ್ಲಿಷ್ ಅಲ್ಲಿ ವಿಡಿಯೋ ನೋಡ್ಬೋದು, ಆ ಇನ್ಸ್ಟ್ರಕ್ಷನ್ ಮೇಲೆ ನಿಮಗೆ ಫಾಲೋ ಅಪ್ ಮಾಡ್ಬೋದು. ಈಗ ನಾನೀಗ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ IP ಗ್ರೂಪ್ ಬೈಂಡಿಂಗ್ ಇದೆ ನೋಡಿ, ಇಲ್ಲಿ ಬಂದ್ಬಿಟ್ಟು ಕೋಡ್ ಇದೆ ಇಲ್ಲಿ ನೋಡಿ, ಈ ಕೋಡ್ ಇಲ್ಲಿ ನಾವು ಕಾಪಿ ಮಾಡ್ಬೇಕು. ಸೊ ಈ ಇದನ್ನ ಕಾಪಿ ಮಾಡ್ಬೇಕು. ಈಗ ನಾನು ಕಾಪಿ ಕಾಪಿ ಸಕ್ಸಸ್ಫುಲ್ ಆಯ್ತು, ಏನ್ ಮಾಡ್ಬೇಕು, ಈ IP ಅಡ್ರೆಸ್ ಅನ್ನ ನಮ್ಮ ಇಲ್ಲಿ ಓಪನ್ ಮಾಡಿದ್ರೆ ರೆಸ್ಟ್ರಿಕ್ಟ್ ಆಕ್ಸೆಸ್ ಟು ಟ್ರಸ್ಟೆಡ್ IP IP ಒಳ್ಳಿಂದಲ್ಲ, ಇದು ಒಳಗಡೆ ನಾವು ಬಂದ್ಬಿಟ್ಟು ಇದನ್ನ ಕಾಪಿ ಮಾಡಿದೀವಿ, ಇಲ್ಲಿ ಕನ್ಫರ್ಮ್ ಕೊಡ್ಬೇಕು. ನೋಡಿ ಸ್ನೇಹಿತರೆ, ಕನ್ಫರ್ಮ್ ಮಾಡಿದ್ರೆ ನೋಡಿ, ಇಲ್ಲಿಗೆ IP ಅಡ್ರೆಸ್ ಎಲ್ಲ ಓಪನ್ ಆಯ್ತು ನೋಡಿ. ನಮಗೆ ಎಷ್ಟು ಸರ್ವರ್ ಇದೆ ನೋಡಿ, ನೋಡಿ ಇಷ್ಟು ಸರ್ವರ್ ಇದೆ ನೋಡಿ, more than 34 or 35 ನೋಡಿ, ಇಷ್ಟು ಇದೆ ನೋಡಿ, ಇಷ್ಟು ಅಲ್ಲಿ ಆಲ್ರೆಡಿ ಎಂಟರ್ ಆಗಿದೆ. ಲೆಸ್ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ಬೇಕು, ಇಲ್ಲಿಗೆ ನಾವು ಇದನ್ನ ಸೇವ್ ಮಾಡ್ಬೇಕು. ಈಗ ನಮ್ದು ನೋಡಿ ಇದಾಯ್ತು, ಯಾವುದೇ ಕಾರಣಕ್ಕೆ ನೋಡಿ ಈ ಇನಾಬಲ್ ವಿಡ್ರಾವಲ್ಸ್ ಈ ಎಲ್ಲ ಓಪನ್ ಯಾವ್ದು ಕೊಡ್ಬೋದು, ಅದೆಲ್ಲ ಕೊಟ್ರೆ ನಾಳೆ ಏನು ಆಗ್ಬೋದು. ಅದಕ್ಕೆ ನಮಗೆ ಪರ್ಮಿಷನ್ ಕೊಡೋದು, ಈ ಎರಡು ಪರ್ಮಿಷನ್ ಬಿಟ್ಟು ಬೇರೆ ಯಾವುದೇ ಏನು ಆಗದೆ. ಸೊ ನಮ್ಮ ದುಡ್ಡು ಸೇಫ್ ಆಗಿರುತ್ತೆ. ನಾವೇನ್ ಮಾಡಿದ್ರೆ ರಾಯಲ್ ಕ್ಯೂನ ಮಾರ್ಕೆಟ್ ರೀಡ್ ಮಾಡಿ
ನಮ್ದು ಸ್ಪಾಟ್ ಅಲ್ಲಿ ನಾವ್ ಏನ್ ಅಲ್ಲಿ ಆರ್ಡರ್ ಕೊಟ್ಟಿದ್ರು ಅದ್ರ ಪ್ರಕಾರ ಬೈ ಮಾಡಕ್ ಮಾತ್ರ ಪರ್ಮಿಷನ್ ಅಂತ. ಸೊ ಇದಲ್ಲಿ ಆಗಿ ಆದ್ಮೇಲೆ ಏನ್ ಮಾಡ್ತು, ಇಲ್ಲಿ ಮೇಲ್ಗಡೆ ಸೇವ್ ಅಂದ್ ಅಲ್ಲಿ ಎಡಿಟ್ ಅಲ್ಲಿ ಕೊಟ್ಟ ಪಕ್ಷ ಇಲ್ಲಿ ಸೇವ್ ಅಂದಿರುತ್ತೆ, ಇದನ್ನ ಸೇವ್ ಕೊಡಬೇಕು. ಸೊ ಸೇವ್ ಕೊಡುವಾಗ ನಮಗೆ ಈಗ ಫೋನಿಗೆ ಒಂದು ಓಟಿಪಿ, ಫೋನಿಗೆ ಬರ್ಬೋದು. ನನಗೆ ಗೂಗಲ್ ಅಥೆಂಟಿಕೇಷನ್ ಇಲ್ಲಂದ್ರೆ ಫೋನಿಗೆ ಬರ್ಬೋದು, ಇಲ್ಲ ಇಮೇಲ್ ಹಾಕ್ಬೋದು, ಇಲ್ಲಿ ಯಾವ್ದು ಬೇಕಂದ್ರೆ ಅವ್ರು ಇಷ್ಟಪಡೋದು. ನನಗೆ ಬಂದು ಅಥೆಂಟಿಕೇಶನ್ ಕೊಡೋದು. ಸೊ ನಾನು ಅಥೆಂಟಿಕೇಶನ್ ಕೊಡ್ ತಗೊಂಡ್ ಬರೋದು ಅಲ್ಲಿ ಗೂಗಲ್ ಅಥೆಂಟಿಕೇಶನ್. ಸೊ ಗೂಗಲ್ ಅಥೆಂಟಿಕೇಶನ್ ಹೋಗಿ ನೋಡಿ, ಇಲ್ಲಿ ಬಿನಾನ್ಸ್ ಇದನ್ನ ಕಾಪಿ ಮಾಡಿ, ಬಿನಾನ್ಸ್ ಕಾಪಿ ಮಾಡಿ ಇದೊಳಗಡೆ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡುವಾಗ ನೋಡು ಆಟೋಮೆಟಿಕ್ ಅಲ್ಲಿಗೆ ನೋಡಿ ಇಲ್ಲಿ ತೋರಿಸಿದ್ರೆ ನೋಡಿ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸದಲ್ಲಿ ಹಿಟ್ ಆಗ್ತಾ ಇದೆ. ಆಯ್ತು, ಆಗಿಲ್ಲ ಆಗಿಲ್ಲ ಅಂದ್ರೆ ಟೈಮ್ ಬಾರ ಆಯ್ತಲ್ಲ, ತಿರ್ಗಾ ನಾನು ಸೇವನ್ ಕೊಡ್ತೇನೆ. ನಮ್ದು ಇನ್ನೊಂದು ಮಳೆ ಸಿಕ್ಕಾಬಿಟ್ಟೆ, ಮಳೆ ಬರ್ತಾ ಇದೆ, ನೆಟ್ ಸ್ಲೋ ಇದೆ. ತಿರ್ಗಾ ಕೊಡ್ತಾ ಅಲ್ಲಿಗೆ ಟೈಮ್ ಇದಾಗೋಯ್ತು, 30 ಸೆಕೆಂಡ್ ಆದ್ಮೇಲೆ ಆಗಲ್ಲ, 30 ಸೆಕೆಂಡ್ ಆಗ್ಬೇಕಲ್ಲ. ಈಗ ಹೊಸತನ ತಗೊಂಡು ತಿರ್ಗಿ ಬಿನಾನ್ಸ್ ಕೊಡ್ತೀನಿ, ನಾನು ಹೇಗೆ ರೀ ಮಾಡ್ತೀನಿ. ನೋಡಿ ಎಡಿಟ್ APX ಸಕ್ಸಸ್ ಅಂತ ಬಂದಿದೆ. ಸೊ ಆಯ್ತಂದ ಓಕೆ, ತಿರ್ಗಾ ಮಾಡ್ತೀನಿ. ನೋಡಿ ಈಗ ನಾನು ಹಾಗೆ ಹೇಳಿದ್ರೆ ಒಂದ್ಸತಿ ನಾವು ಅದನ್ನ ಸ್ಟೋರ್ ಮಾಡದ ಏನಾಗದ ಹೇಳಿದ್ರೆ ನಿಮ್ಗೆ ತೋರಿಸ್ತೀನಿ. ನೋಡಿ ಈಗ ಏನಾಯ್ತು, ನೋಡಿ ಲಾಕ್ ಆಗೋಯ್ತು. ನೋಡಿ ಇಲ್ಲಿ ಇದು ಲಾಕ್ ಆಯ್ತು. ಅದೇ ತರ ನೋಡಿ ಮಾರ್ಕೆಟ್ ಕೀ ಕೂಡ ಇಲ್ಲಿಗೆ ಲಾಕ್ ಆಯ್ತು. ನಾವು ಆಲ್ರೆಡಿ ನಮ್ದು ಇನೇಬಲ್ ರೀಡಿಂಗ್, ಇನೇಬಲ್ ಸ್ಪಾಟ್ ಆಗಿದೆ. ಅದೇ ತರ ಇಲ್ಲಿಗೆ ನಮ್ಮ IP ಅಡ್ರೆಸ್ ಆಗಿದೆ. ಬಟ್ ಅಲ್ಲಿಗೆ ಬೈನ್ ಕೊಡಕ್ ಆಗಲ್ಲ, ಬೈನ್ ಕೊಡ್ಬೇಕಂದ್ರೆ ನಮಗೆ ಇಲ್ಲಿಗೆ ಸೀಕ್ರೆಟ್ ಕೀ ಬೇಕು. ಸೀಕ್ರೆಟ್ ಗೆ ಆಲ್ರೆಡಿ ಲಾಕ್ ಆಗ, ನಾನು ಸ್ಕ್ರೀನ್ ಶಾಟ್ ತೆಗೆದಿರ್ಲಿಲ್ಲ ಅದಕ್ಕೋಸ್ಕರ. ಇನ್ ಮಾಡ್ಬೇಕು ತಿರ್ಗಾ ನಾನು ಮಾಡ್ಬೇಕು. ಸೊ ನಾನು ತಿರ್ಗಾ ನಿಮಗೆ ಇನ್ನೊಂದ್ಸತಿ ಅದನ್ನ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂದ. ಸೊ ನಿಮಗೆ ಇನ್ನು ಅನುಕೂಲ ಆಗುತ್ತೆ ಅದು. ಸೊ ಕ್ರಿಯೇಟ್ APM ಮಾಡ್ತೀನಿ ನಾನೀಗ ಸಂಜೆ. ಕ್ರಿಯೇಟ್ API ನೋಡಿ, ಫೋನ್ ನಂಬರ್ ಗೆ ಗೆಟ್ ಕೋಡ್. ಮತ್ತು ಇಮೇಲ್ ವೆರಿಫಿಕೇಶನ್ ತಿರ್ಗಾ ಬರುತ್ತೆ. API ತಿರ್ಗಾ ಹೊಸ ಕೀ ಬರುತ್ತೆ. ಪೇಸ್ಟ್ ಕೊಟ್ಟಿದೀವಿ, ಈಗ ಗೂಗಲ್ ಅಥೆಂಟಿಕೇಶನ್ ತಗೋಬೇಕು. ನೋಡಿ ಇಲ್ಲಿ ಕ್ರಿಯೇಟ್ ಆಯ್ತು. ನೋಡಿ ಇಲ್ಲಿ ಸಂಜೆ ಮೇಲೆ ಓಪನ್ ಮಾಡಿ ನೋಡಿ ಇದಿದೆ. ಸೊ ಏನಿಲ್ಲ, ಇದಕ್ಕೆ ಒಂದು ಸ್ಕ್ರೀನ್ ಶಾಟ್ ತೆಗೆದ್ರೆ ಒಳ್ಳೆ, ಸಪೋಸ್ ಇನ್ನೇನಾದ್ರೂ ಹ್ಯಾಂಗ್ ಆಗಿ ಹಿಂದೆ ಹೋದ್ರೆ ಸೇವ್ ಮಾಡಿ ನಮಗೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದಲ್ಲಿಂದ ಸ್ಕ್ರೀನ್ ನಮಗೆ ಅಲ್ಲಿಗೆ ರಾಯಲ್ ಕ್ಯೂಲಿ ಇದು ಮಾಡ್ಬೋದು ನಮಗೆ. ಓಕೆ, ಸೇವ್ ಆಯ್ತು. ಈಗ ನಾನು ಎಡಿಟ್ ಹೋಗ್ತೀನಿ. ಎಡಿಟಬಲ್ ಈಗ ನೋಡಿ, ಇನೇಬಲ್ ಸ್ಪಾಟ್ ಮಾರ್ಜಿನ್ ಟ್ರೇಡಿಂಗ್, ಮತ್ತೆ ನಮ್ಮದು IP ಅಡ್ರೆಸ್ ರಾಯಲ್ ಕ್ಯೂ ಹೋಗ್ಬಿಟ್ಟು ಅದೇ IP ಅಡ್ರೆಸ್ ಅಂತ ತಿರ್ಗಾ ತಗೊಂಡ್ಬರ್ಬೇಕು. ಅಲ್ಲಿ ಕಾಪಿ ತಗೊಂಡೆ, ತಿರ್ಗಾ ನಮ್ಮ ಬಾಕ್ಸ್ ಒಳಗಡೆ IP ಅಡ್ರೆಸ್ ಅನ್ನ ಪೇಸ್ಟ್ ಮಾಡಿ ಕನ್ಫರ್ಮ್ ಮಾಡಿ ಅಲ್ಲಿಗೆ ಸೇವ್ ಆಯ್ತು. ಈಗ ಏನ್ ಮಾಡ್ಬೇಕು, ಇಲ್ಲಿಗೆ ನಾವು ಇದನ್ನ ಸೇವ್ ಕೊಡ್ಬೇಕು. ನಾನೀಗ ಸ್ವಿಚ್ ಟು ಫೋನ್ ವೆರಿಫಿಕೇಶನ್ ಹಾಕಿದ್ದೀನಿ. ಈಗ ಫೋನಿಗೆ ಕೋಡ್ ಬರ್ಲಿಂದ ಯಾಕೆ ಮೊಬೈಲ್ ಲೇಟ್ ಆಗ್ತಾಂಡ, ಸ್ವಲ್ಪ ಸ್ಲೋ ಆಗ್ತಾಂಡ ಅದಕ್ಕೆ. ಸೊ ಮೊಬೈಲ್ ಫೋನ್ ಆದ್ರೆ ಸ್ವಲ್ಪ ಲೇಟ್ ಆದ್ರೆ ತೊಂದರೆ ಇಲ್ಲ. ಗೂಗಲ್ ವೆರಿಫಿಕೇಶನ್ 30 ಸೆಕೆಂಡ್ ಒಳಗಡೆ ಅದು ಹಾಕ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಮತ್ತೆ ತಿರುಗಿ ಅದು ಎರರ್ ಆಗ್ತಾ ಇರ್ತದೆ. ಓಕೆ, API ಎಡಿಟ್ ಆಗಿದೆ. ನೋಡಿ ಎಲ್ಲ ಆಯ್ತು. ಓಕೆ, ಸೊ ಈಗ ಏನ್ ಮಾಡ್ಬೇಕು ನಾವು, ರಾಯಲ್ ಕ್ಯೂ ಹೇಗೆ ನಾವು ಅದನ್ನ API ಬೈಂಡ್ ಮಾಡಿ ಹೇಗೆ ಅಂದ್ರೆ, ಈಗ ಈ ಸೀಕ್ರೆಟ್ ಕೀನ ನಾವು ಫಸ್ಟ್ ತಗೋಬೋದು. ಸೀಕ್ರೆಟ್ ಕೀ ಇದೆಲ್ಲ ಈ ಸೀಕ್ರೆಟ್ ನ ಫಸ್ಟ್ ತಗೊಳ್ಳಿ, ಇಲ್ಲಾಂದ್ರೆ API ಯಾವ್ದೋ ತೊಂದರೆ ಇಲ್ಲ. ಇಲ್ಲ ಬಟ್ ಫಸ್ಟ್ API ಕೀನೆ ತಗೊಳ್ಳಿ, ಫಸ್ಟ್ ನಾನು API ಕೀ ಇದೆಯಲ್ಲ ಈ API ಕೀ ಮಾಡಿ, ಇಲ್ಲಾಂದ್ರೆ ಇದರದು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಯ್ತು. ಸೊ ನಾನೀಗ ಬಂದ್ಬಿಟ್ಟು
ಎ ಪಿ ಕೀನ ತೊಳ್ತಾ ಇದ್ವಿ, ಅದನ್ನ ಕಾಪಿ ಮಾಡಿದ್ವಿ. ಕಾಪಿ ಮಾಡಿಬಿಟ್ಟು ನಾನು ಏನ್ ಮಾಡಬೇಕು, ನಮ್ಮ ರಾಯಲ್ ಕೀ ಒಳಗಡೆಗೆ ಎ ಪಿ ಕೀ ಬಾಕ್ಸ್ ಒಳಗಡೆ ಎ ಪಿ ಕೀನ ಕೊಡಬೇಕು. ತಿರ್ಗಾ ಸೀಕ್ರೆಟ್ ಕೀ ಹೋಗ್ಬೇಕು, ಸೀಕ್ರೆಟ್ ಕೀನ ಕಾಪಿ ಪೇಸ್ಟ್ ಮಾಡಿ ಇಲ್ಲಿಗೆ ಪೇಸ್ಟ್, ಅಲ್ಲಿ ಕಾಪಿ ಇಲ್ಲಿಗೆ ಪೇಸ್ಟ್ ನೋಡಿ. ತಿರ್ಗಾ ಇದೀಗ ಬ್ಯಾಂಡ್ ಆಗ್ಬೇಕಂದ್ರೆ ವೆರಿಫಿಕೇಶನ್ ಯಾವುದು, ರಾಯಲ್ ಕ್ಯೂದ ಇಮೇಲ್ಗೆ ಒಂದು ಕೋಡ್ ಹೋಗುತ್ತಾ, ಕೋಡ್ ಕೊಟ್ರೆ ಮಾತ್ರ ಇಲ್ಲಿ ರಾಯಲ್ ಕ್ಯೂ ಅಕ್ಸೆಪ್ಟ್ ಮಾಡುತ್ತೆ. ಸೊ ನನ್ನ ಇಮೇಲ್ಗೆ ಈಗ ರಾಯಲ್ ಕ್ಯೂ ಮೆಸೇಜ್ ಬರುತ್ತೆ, ಅದು ಬಂದಾಯ್ತು, ಇಮೇಲ್ ವೆಲಿಡೇಶನ್ ಬಂದಾಯ್ತು. ದೆನ್ ನಾವು ಕಾಪಿ ಮಾಡಿದ್ವಿ, ಕಾಪಿ ಮಾಡಿ ಈ ಬಾಕ್ಸ್ ಒಳಗಡೆ ವೆರಿಫಿಕೇಶನ್ ಕೊಡ ಪೇಸ್ಟ್ ಮಾಡಿ, ಅದೇ ತರ ಇಲ್ಲಿಗೆ ನಮಗೆ ನಮ್ಮ ಹೈ ಹಾವ್ ರೀಡ್ ನಮ್ಮ ಅಗ್ರಿಮೆಂಟ್ ಇದೆಯಲ್ಲ ಅದನ್ನು ಓದಿ ಓಕೆ ಮಾಡಿ ಅದನ್ನ ಕ್ಲಿಕ್ ಮಾಡಿ ಬೈಂಡ್ ಅಂತ ಕೊಡಿ. ಬೈಂಡ್ ಅಂತ ಕೊಡುವಾಗ ನೋಡಿ ಇಲ್ಲಿ ಆಗ ನಮ್ಮ ಬಿನಾನ್ಸ್ ನಲ್ಲಿ ನೋಡಿ ಈ ತರ ಬ್ಲಾಕ್ ಕಲರ್ ಇತ್ತು ಈ ತರ ಎಲ್ಲ ಕಾಯಿನ್ ಬೇಸ್ ಅಲ್ಲಿ ನೋಡಿ. ಈಗ ಬೈಂಡ್ ಆದ್ಮೇಲೆ ಇಲ್ಲಿಗೆ ಏನಾದ್ರು ಆರೆಂಜ್ ಆಯ್ತು. ಈಗ ಏನಾಯ್ತು, ನಾವು ಇಲ್ಲಿ ಬ್ಯಾಕ್ ಹೋಗೋದು. ಈಗ ಬ್ಯಾಕ್ ಹೋಗಿ ಇಲ್ಲಿ ನಮ್ಮ ಕ್ವಾಂಟಿಟಿವ್ ಇಲ್ಲಿ ನೋಡಿದ್ರೆ ಹೋಮ್ ಅಂದಿರುತ್ತೆ, ನಾವು ಏನ್ ಟ್ರೇಡ್ ಕೊಡ್ಬೇಕಂದ್ರೆ ಕ್ವಾಂಟಿಟಿ ಹೋಗ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಏನ್ ಇರ್ಬೋದು, ಯು ಎಸ್ ಡಿ ಇರ್ಬೋದು. ಸಪೋಸ್ ನಮ್ಮ ಬಿನಾನ್ಸ್ ಅಲ್ಲಿ ಬೇರೆ ಎನಿ ಕಾಯಿನ್ಸ್ ಅದು ರೀಡ್ ಆಗಲ್ಲ, ಯು ಎಸ್ ಡಿ ಮಾತ್ರ ರೀಡ್ ಆಗ. ನೋಡಿ ನನ್ನ ಅಕೌಂಟ್ ಅಲ್ಲಿ ಎಷ್ಟು ಯು ಎಸ್ ಡಿ ಇದೆ ನೋಡಿ, ಈ ತರ ಬಿನಾನ್ಸ್ ಯು ಎಸ್ ಡಿ ಇಲ್ಲಿಗೆ ಶೋ ಆಗುತ್ತೆ. ಸೊ ಇದೇ ಪ್ರಕಾರ ನಮಗೆ ಇಲ್ಲಿ ಬಂದ್ಬಿಟ್ಟು ಟ್ರೇಡ್ ಸೆಟ್ಟಿಂಗ್ ಮಾಡಿ. ಟ್ರೇಡ್ ಸೆಟ್ಟಿಂಗ್ ಹೇಗೆ ಅಂದ್ರೆ ಯಾವ್ದು ಕಾಯಿನ್ ಬೇಕಂದ್ರೆ ಅದು ಸೆಲೆಕ್ಟ್ ಮಾಡ್ಬೋದು. ನಮಗೆ ಎರಡು ತರ ಕಾಯಿನ್ ಇದೆ, ನಮ್ಮ ಕಂಪನಿ ಚೂಸ್ ಮಾಡೋರ ಜನರಲ್ ಕಾಯಿನ್ ಒಂದು ಇಲ್ಲಿ ನೋಡಿ ಇಲ್ಲಿ ಇದೆ. ಓಕೆ ನೋಡಿ, ಕಂಪನಿ ಚೂಸ್ ಮಾಡಿರೋ ಜನರಲ್ ಕಾಯಿನ್ ಇದೆ, ಮತ್ತೆ ಪಬ್ಲಿಕ್ಸ್ ಆನ್ ಡಿಮಾಂಡ್ ಮೇಲೆ ಪ್ರೊಫೆಷನ್ ಇದೆ. ಪ್ರೊಫೆಷನಲ್ ಕಾಯಿನ್ ಓಪನ್ ಮಾಡುವಾಗ ಹೇಗೆ ಅಂದ್ರೆ ಇಲ್ಲಿ ಮೈನ್ ಹೋಗಿ, ಮೈನ್ ಹೋಗ್ಬಿಟ್ಟು ಮೈನ್ ಅಲ್ಲಿ ಇಲ್ಲಿ ನೋಡಿ ಪ್ರೊಫೆಷನ್ ಎಡಿಷನ್ ಇದೊಂದಿದೆ, ಈ ಆಪ್ಷನ್ಸ್ ಇದೆ ಅಲ್ಲ, ಇದನ್ನ ಈಗ ಆನ್ ಮಾಡ್ತೀವಿ. ಈಗ ಸಪೋಸ್ ಇದು ಈಚೆ ಬಂದ್ರೆ ಆಫ್ ಆಗುತ್ತೆ, ಅದು ಆಫ್ ಮಾಡಿದ್ರೆ ಅಂದ್ರೆ ಪ್ರೊಫೆಷನ್ ಆಫ್ ಆಗಿರುತ್ತೆ. ಇದನ್ನ ಆಫ್ ಮಾಡ್ತೀನಿ ನೋಡಿ, ಅದು ಓಪನ್ ಮಾಡಿ ಪ್ರೊಫೆಷನ್ ಅದರಲ್ಲಿ ಯಾವ್ದನ್ನು ಬರ್ತದೇನೋ ಅದರಲ್ಲಿ ರೆಡ್ ಮತ್ತೆ ಗ್ರೀನ್ ಅಂತ ಇರ್ತದೆ. ಸೊ ಗ್ರೀನ್ ಏನ್ ಬರುತ್ತೆ ಅದನ್ನ ನೀಡ್ ನಾಟ್ ನೀಡ್ ಅಂತ, ನಾಟ್ ನೀಡ್ ಅಂತ ಹಾಕ್ಬೇಕು, ಹಾಗೆ ಅಲ್ಲಿಗೆ ಗ್ರೀನ್ ಬರುತ್ತೆ. ಸೆಕೆಂಡ್ ಅಲ್ಲಿ ಬಂದು ಥರ್ಡ್ ಸಿ ಅಂತ ಬರುತ್ತೆ. ಸೊ ಯಾವ್ದು ತಂದ ರೆಡ್ ರೆಡ್ ಇರ್ತದೆ ಗ್ರೀನ್ ಗೆ ಕೊಡಿ, ಮತ್ತೆ ಮೂರನೇದು ಬಂದ್ಬಿಟ್ಟು ಎ ಬಿ ಅಂತ ಇರುತ್ತೆ, ಬಿ ಕೊಡಿ. ಹಾಗೆ ಮೂರು ಗ್ರೀನ್ ಬರುವಾಗ ಆಟೋಮ್ಯಾಟಿಕ್ ಪ್ರೊಫೆಷನ್ ಇದು ಓಪನ್ ಆಗುತ್ತೆ. ಓಕೆ ಸೊ ನಾನು ಆಫ್ ಮಾಡಿದೀನಿ. ಈಗ ನಾನು ನಿಮಗೆ ಕಾಂಟಿಟ್ ಹೋಗಿ ನೋಡ, ಇಲ್ಲಿ ನೋಡಿ ಜನರಲ್ ಕಾಯಿನ್ ಮಾತ್ರ ಓಪನ್ ಆಗಿದೆ ನೋಡಿ, ಇಲ್ಲಿ ಪ್ರೊಫೆಷನ್ ಇತ್ತಲ್ಲ ಅದು. ಓಕೆ ಅದು ಬರ್ಬೇಕಂದ್ರೆ ಅಲ್ಲಿ ಓಪನ್ ಮಾಡಬೇಕು, ಗೊತ್ತಾಯ್ತಲ್ಲ ನೋಡಿ. ಈಗ ಜನರಲ್ ಕಾಯಿನ್ ಕಂಪನಿ ಮಾಡ್ತಾ ಇದೆ, ಇಲ್ಲಿ ಒಂದು ಪ್ರೊಫೆಷನ್ ಕಾಯಿನ್ ಅಂದಿತ್ತು, ಅದೆಲ್ಲ ಹೀಗೆ ಹೋಗಿತ್ತು. ಈಗ ನಾನು ಅದು ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು, ಮೈನ್ ಆಗ್ಬೇಕು, ಇಲ್ಲಿ ಪ್ರೊಫೆಷನ್ ಇಲ್ಲಿ ಇದನ್ನ ಆನ್ ಮಾಡಿ ಕೊಡ್ಬೇಕು. ಈಗ ಆಫ್ ಆಗಿದೆ ಅಲ್ಲ, ಸೊ ಅಲ್ಲಿ ಟಚ್ ಮಾಡಿದೆ ಅದು ಆನ್ ಆಯ್ತು. ನೋಡಿ ಆನ್ ಆಯ್ತು ಇಲ್ಲಿ ನೋಡಿ, ಈಗ ಕ್ವಾಂಟಿಟಿ ಇಲ್ಲಿ ನೋಡಿ ಸೊನಿಗಿದ್ರೆ, ಈಗ ನೋಡಿ ಇಲ್ಲಿ ಪ್ರೊಫೆಷನ್ ಆನ್ ಆಯ್ತು ಒಂದು. ಸೊ ಇದ್ರಲ್ಲಿ ಯಾವ ಕಾಯಿನ್ ಬೇಕು ಅದನ್ನ ನಾವು ಚೂಸ್ ಮಾಡುವುದು. ಸಪೋಸ್ ಈಗ ನಾನು ಇಲ್ಲಿ ಬಂದ್ಬಿಟ್ಟು ಈಗ ಬಿಟ್ ಕಾಯಿನ್ ಬೇಕು ಅಂದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು ಯಾವ್ದು ಕಾಯಿನ್ ಬೇಕಂತ. ಇಲ್ಲಿ ಟೋಟಲ್ ನಮ್ಮ ಹತ್ರ 70 ಕಾಯಿನ್ಸ್ ಇದೆ. ಈ 70 ಕಾಯಿನ್ಸ್ ಅಲ್ಲಿ ನಾವೇ ಯಾವ ಕಾಯಿನ್ ಚೂಸ್ ಮಾಡ್ಬಿಟ್ಟು ಆ ಕಾಯಿನ್ ಮೇಲೆ ಆಗುತ್ತೆ. ಈಗ ನಾನು ಬಿಟಿಸ್ ನ ಟಚ್ ಮಾಡಿದೀವಿ, ಇದು ಈ ಬಿಟಿಸ್ ಒಳಗಡೆ ಟ್ರೇಡ್ ಸೆಟ್ಟಿಂಗ್ ಅಂದಿರುತ್ತೆ. ಸೊ ಇದನ್ನ ನಾವು ಟ್ರೇಡ್ ಗೆ ಕೊಡುವಾಗ ಬೈಂಡ್ ಆಗಿರ್ಬೇಕು, ಇದಿರಬೇಕು. ಅದೇ ತರ ಅದಕ್ಕೆ ಮುಂಚೆ ಏನ್ ಗೊತ್ತಾ, ನಮಗೆ ಇದು ಅಸೆಟ್ ಅಲ್ಲಿ ಫ್ಯೂಯಲ್ ಚಾರ್ಜ್ ಅನ್ನು ಹಣ ಇಟ್ಟಿರ್ಬೇಕು. ಫ್ಯೂಯಲ್ ಚಾರ್ಜ್ ಇಲ್ಲಾಂದ್ರೆ ಇಲ್ಲಿಗೆ ಟ್ರೇಡ್ ಸ್ಟಾರ್ಟ್ ಆಗುದಿಲ್ಲ. ಒಂದು $20, $35 ಬೇಕಂತ ಇಡ್ಬೋದು. ಸಣ್ಣ ದುಡ್ಡು ಅಂದ್ರೆ $10 ಸಾಕಾಗುತ್ತೆ. 20 ಆದ್ರೆ ಒಳ್ಳೇದು, ಇಲ್ಲ ಅಂದ್ರೆ $10 ಕಮ್ಮಿ ಬಂದ ತಕ್ಷಣ ಇಲ್ಲಿಗೆ ನಮ್ಮ ಸೆಟ್ಟಿಂಗ್ಸ್ ಟ್ರೇಡ್ ಸೆಟ್ಟಿಂಗ್ ನೋಡಿ, ಟ್ರೇಡ್ ಸೆಟ್ಟಿಂಗ್ ಗೊತ್ತಾ ನೋಡಿ ಈ ತರ ಇರುತ್ತೆ ಇಲ್ಲಿಗೆ. ಮೊಬೈಲ್ ಸ್ಲೋ ಇಲ್ಲಿ ನಾವು ಇಲ್ಲಿಗ ಫಸ್ಟ್ ಬೈ ಅಮೌಂಟ್ ಎಷ್ಟು ಕೊಡ್ಬೇಕು, ಮಾರ್ಜಿನ್ ಕಾಲ್ ಲಿಮಿಟ್ ಅಂತ ಕೊಡ್ಬೇಕು, ಮತ್ತೆ ಹೋಲ್ಡ್ ಪೊಸಿಷನ್ ಟೇಕ್ ಅಂದ್ರೆ ಇಲ್ಲಿ